ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿಸಲ್ಪಟ್ಟಿರುವ ಬಿಎಸ್ ಯಡಿಯೂರಪ್ಪ ಶರಣರ ನಾಡು ಎಂದು ಖ್ಯಾತಿ ಪಡೆದ ಶಿಕಾರಿಪುರ ಕ್ಷೇತ್ರದಿಂದ ಅಖಾಡಕ್ಕಿಳಿಯಲಿದ್ದಾರೆ. ಇದು ಯಡಿಯೂರಪ್ಪನವರ ರಾಜಕೀಯ ಕರ್ಮಕ್ಷೇತ್ರ. ಈ ಕಾರಣಕ್ಕೆ ಇಡೀ ರಾಜ್ಯದ ಕುತೂಹಲದ ಕ್ಷೇತ್ರ ಇದಾಗಿದೆ. ಶಿಕಾರಿಪುರ ಬಿಜೆಪಿಯ ಭದ್ರ ಕೋಟೆಯಾಗಿದೆ. ಇದು ಬಿಎಸ್ವೈ ಅವರ ತವರು ಕ್ಷೇತ್ರವೂ ಹೌದು. 2014 ನಡೆದ ಉಪಚುನಾವಣೆಯಲ್ಲಿ ಶಿಕಾರಿಪುರದಿಂದ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ರಾಜ್ಯ ರಾಜಕೀಯದ ಪ್ರಮುಖ ಮಜಲು ಎಂದೇ ಬಿಂಬಿತವಾಗಿರುವ 2018 ಚುನಾವಣೆ ಬಿಎಸ್ ಯಡಿಯೂರಪ್ಪನವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಈ ನಿಟ್ಟಿನಲ್ಲಿ ತವರು ಕ್ಷೇತ್ರದಿಂದ ಬಿಎಸ್ವೈ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನಿಂದ ಜಿಬಿ ಮಾಲತೇಶ್ ಈ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. 2013 ಬಿಜೆಪಿ ವಿರುದ್ಧ ಮುನಿಸಿಕೊಂಡು ಕೆಜೆಪಿಯಿಂದ ಶಿಕಾರಿಪುರದಲ್ಲಿ ಸ್ಪರ್ಧಿಸಿದ್ದ ಯಡಿಯೂರಪ್ಪ ತಮ್ಮ ಎದುರಾಳಿ ಕಾಂಗ್ರೆಸ್ನ ಶಾಂತವೀರಪ್ಪ ಗೌಡರ ವಿರುದ್ಧ ಜಯ ಭೇರಿ ಬಾರಿಸಿದರು. ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಹಾಲಿಯಾಗಿ ಬಿವೈ ರಾಘವೇಂದ್ರ ಶಿಕಾರಿಪುರದ ಶಾಸಕರಾಗಿದ್ದಾರೆ. ಭತ್ತದ ಕಣಜ ಎಂದು ಖ್ಯಾತಿವೆತ್ತ ಶಿಕಾರಿಪುರದಲ್ಲಿ ರೈತಾಪಿ ವರ್ಗದವರೇ ಹೆಚ್ಚು ವಾಸಿಸುತ್ತಿದ್ದು ಕೃಷಿ ಇಲ್ಲಿನ ಪ್ರಮುಖ ಆದಾಯದ ಮೂಲವಾಗಿದೆ. ಕ್ಷೇತ್ರದಲ್ಲಿ ಹುಚ್ಚುರಾಯಸ್ವಾಮಿ ದೇವಸ್ಥಾನ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿದೆ. ಶಿವಶರಣರ ನಾಡು ಎಂದು ಪ್ರಸಿದ್ಧಿಯಾಗಿದ್ದು ಉಡುಗಣಿ ಅಕ್ಕಮಹಾದೇವಿಯ ಜನ್ಮಸ್ಥಳವಾಗಿದೆ. ಕನ್ನಡದ ಮೊದಲ ಶಾಸನ ಎನ್ನಲಾಗುವ ತಾಳಗುಂದ ಶಾಸನ ಇಲ್ಲಿಯೇ ದೊರಕಿದ್ದು. ಮಯೂರವರ್ಮನ ಜನ್ಮಸ್ಥಳ ಕೂಡ ಇದಾಗಿದೆ. ಬಳ್ಳಿಗಾವಿ ಹೊಯ್ಸಳ ಸಾಮ್ರಾಜ್ಯದ ಚಕ್ರವರ್ತಿಯಾದ ವಿಷ್ಣುವರ್ಧನ ತನ್ನ ಹೆಂಡತಿ ನಾಟ್ಯರಾಣಿ ಶಾಂತಲಾ ನೆನಪಿಗೋಸ್ಕರ ಕಟ್ಟಿಸಿದ ಸುಂದರ ಕೇದಾರನಾಥೇಶ್ವರ ದೇವಸ್ಥಾನ ಜೊತೆಗೆ ಜ್ಯೋತಿರ್ಲಿಂಗ ಎಂದು ಹೆಸರು ಪಡೆದಿದೆ. ಸಾವಿರದ 1962 ಪಿಎಸ್ಪಿಯ ಜಿ ಬಸವಣ್ಣಪ್ಪ ವಿರುದ್ಧ ಕಾಂಗ್ರೆಸ್ನ ವೀರಪ್ಪ ಜಯ ಸಾಧಿಸಿದ್ರು. 1967 ಕಾಂಗ್ರೆಸ್ ಪಕ್ಷದ ವೀರಪ್ಪ ಅವರನ್ನು ಸಂಯುಕ್ತ ಸೋಷಲಿಸ್ಟ್ ಪಕ್ಷದ ಜಿ ಬಸವಣ್ಣಪ್ಪ ಸೋಲಿಸಿ ಗೆಲುವಿನ ನಗು ಬೇರಿದ್ರು. 1972 ಎನ್ಸಿಒ ಪಕ್ಷದಿಂದ ಅಖಾಡಕ್ಕಿಳಿದಿದ್ದ ಇಪಿ ಚಾಂಡ್ಯ ನಾಯ್ಕ್ ವಿರುದ್ಧ ಕಾಂಗ್ರೆಸ್ನ ಹುರಿಯಾಳು ಕೆ ಯಂಕಪ್ಪ ಜಯಭೇರಿ ಬಾರಿಸಿದ್ರು. 1978 ಜನತಾ ಪಕ್ಷದಿಂದ ಕಣಕ್ಕಿಳಿದಿದ್ದ ಹೆಚ್ ಬಸವಣ್ಣಪ್ಪ ವಿರುದ್ಧ ಕಾಂಗ್ರೆಸ್ ಐನಿಂದ ಸ್ಪರ್ಧಿಸಿದ್ದ ಕೆ ಯಂಕಪ್ಪ ವಿಜಯಮಾಲೆ ಧರಿಸಿದರು. 1983 ಮೊದಲ ಬಾರಿಗೆ ಶಿಕಾರಿಪುರದಿಂದ ಯಡಿಯೂರಪ್ಪನವರು ಖಾತೆ ತೆರೆಯುವ ಮೂಲಕ ಇಡೀ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದರು. ಬಿಎಸ್ವೈ ಅವರನ್ನು ಮಣಿಸಲು ಕಾಂಗ್ರೆಸ್ ಜೆಡಿಎಸ್ ಶತಾಯಗತಾಯ ಪ್ರಯತ್ನಿಸಿದ್ದರು. 1999 ಕಾಂಗ್ರೆಸ್ನ ಮಹಾಲಿಂಗಪ್ಪ ವಿರುದ್ಧ ಬಿಎಸ್ವೈ ಸೋಲಿನ ರುಚಿ ಕಂಡಿದ್ದು ಬಿಟ್ಟರೆ ಉಳಿದ್ಯಾವ ಚುನಾವಣೆಯಲ್ಲೂ ಸಾಧ್ಯವಾಗಿಲ್ಲವಾಗಿತ್ತು. ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೇ ಹಣಾಹಣಿ ಹೊರತು ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ. ಶಿಕಾರಿಪುರದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲಾ ಕಾಲೇಜು, ಸಾಂಸ್ಕೃತಿಕ ಭವನ, ಧಾರ್ಮಿಕ ಮಂದಿರಗಳಿವೆ. ಹಿಂದುಳಿದ ವರ್ಗಗಳು ವಾಸಿಸುವ ತಾಂಡಾ ಗ್ರಾಮಗಳನ್ನು ಗುರುತಿಸಿ ಶುದ್ಧ ಕುಡಿಯುವ ನೀರಿನ ಘಟಕ, ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಆದರೂ ಕ್ಷೇತ್ರದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ ಎಂಬ ಅಪಸ್ವರ ರೈತರದ್ದಾಗಿದೆ. ತಾಲೂಕಿನ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿದ್ದರೂ ಸಮರ್ಪಕ ವ್ಯವಸ್ಥೆ ಇಲ್ಲವಾಗಿದೆ ಎಂಬ ಅಸಮಾಧಾನವೂ ಇದೆ. ಪರ ವಿರೋಧದ ನಡುವೆಯೂ ಶಿಕಾರಿಪುರ ಕ್ಷೇತ್ರದ ಮತದಾರ ಯಾರ ಕೈ ಹಿಡಿಯಲಿದ್ದಾರೆ ಎಂಬುದು ಕುತೂಹಲದ ಪ್ರಶ್ನೆಯಾಗಿದೆ.